ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ನೋಟಿನ ಅಲಂಕಾರ. ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಸಮಿತಿ ವತಿಯಿಂದ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ 9ನೇ ವರ್ಷದ ನವರಾತ್ರಿಯ ಪ್ರಯುಕ್ತ ವಿಶೇಷ ನೋಟಿನ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ಅಮ್ಮನವರಿಗೆ ಧನಲಕ್ಷ್ಮಿ ಅಲಂಕಾರವನ್ನು ಏರ್ಪಡಿಸಿದ್ದು ಚಾಲನೆಯಲ್ಲಿರುವ 1 ರೂಪಾಯಿ ನೋಟಿನಿಂದ ಹಿಡಿದು 2000 ರೂಪಾಯಿ ಹೊಸ ನೋಟುಗಳಿಂದ ಅಲಂಕಾರವನ್ನು ಮಾಡಿದ್ದರು. ಸಾವಿರಾರು ಭಕ್ತಾದಿಗಳು ಅಮ್ಮನ ದರ್ಶನವನ್ನು ಪಡೆದುಕೊಂಡು ಪುನೀತರಾದರು. ಅರ್ಚಕ ಶ್ರೀನಿವಾಸ್ ಅವರು ಮಾತನಾಡಿ, ವಾಸವಿ ಜಯಂತಿ ಮತ್ತು ನವರಾತ್ರಿ ದಿನಗಳಲ್ಲಿ ಅಮ್ಮನವರಿಗೆ ಪ್ರತಿದಿನ ವಿವಿಧ ಅಲಂಕಾರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇಂದು ಧನಲಕ್ಷ್ಮಿ ಅಲಂಕಾರವನ್ನು ಹಮ್ಮಿಕೊಂಡಿದ್ದು ಧನಲಕ್ಷ್ಮಿ ಅಲಂಕಾರವನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾಯಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಮಂಡಳಿಯ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಎಷ್ಟು ವರ್ಷ ಏನು ಮಾಡ್ತಾ ಇದ್ದೀರಿ? ಇಲ್ಲಿ ಒಂದು 8 ವರ್ಷದಿಂದ ಮಾಡ್ತಾರೆ. 10 ದಿವಸ 10 ರೀತಿ ಅಲಂಕಾರ ನವರಾತ್ರಿ. ಹಾಗೆ ವಾಸವಿ ಜಯಂತಿಯಲ್ಲೂ ಕೂಡ 10 ದಿವಸ